ಸ್ನೇಹಿತರೆ, 2018 ವಿಧಾನಸಭಾ ಚುನಾವಣೆಯ ಮತದಾನ ಮುಗಿದಿದೆ. ನೋಡಿ, ಯಾವ ಪಕ್ಷ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬರುತ್ತೆ, ಯಾವ ಪಕ್ಷ ಎಷ್ಟು ಸ್ಥಾನಗಳನ್ನು ಗಳಿಸುತ್ತೆ, ಇದರ ಸಮಗ್ರ ಮಾಹಿತಿಯನ್ನ ಭಾರತದ ಉದ್ದಗಲಕ್ಕೂ ಇರುವಂತಹ ಎಲ್ಲ ಟೆಲಿವಿಷನ್ ಚಾನೆಲ್ಗಳು ಕರ್ನಾಟಕದ ಮತದಾರರಿಗೆ, ಭಾರತದ ರಾಜಕೀಯ ಆಸಕ್ತರಿಗೆ ನೀಡುತ್ತೆ. ಅದೇ ರೀತಿ ಭಾನುವಾರ ಅಂದ್ರೆ ಭಾನು ಟಿವಿ ಮತ್ತು ಎಂಆರ್ಐಬಿ ತಂಡ ನಿಮಗೂ ಒಂದು ಎಕ್ಸಿಟ್ ಪೋಲ್ ಅನ್ನು ನೀಡ್ತಾ ಇದೆ. ಚುನಾವಣೋತ್ತರ ಸಮೀಕ್ಷೆಯನ್ನ ಭಾನು ಟಿವಿ ತಂಡ ಮತ್ತು ಎಂಆರ್ಐಬಿ ತಂಡ ನಿಮಗೂ ನೀಡ್ತಾ ಇದೆ. ಸ್ನೇಹಿತರೆ, ಕಳೆದ ಒಂದು ವರ್ಷಗಳ ಅವಧಿಯೊಳಗೆ 2017 ಏಪ್ರಿಲ್ ತಿಂಗಳಿನಿಂದ ಭಾನುವಾರ ಮಾಸಿಕ ಭಾನು ಟಿವಿ ಎಂಆರ್ಐಬಿ ತಂಡ ನಿರಂತರವಾಗಿ 2018 ಮೇ ತಿಂಗಳಲ್ಲಿ ನಡೆಯುವ ಈ ಚುನಾವಣೆಗೆ ಪೂರ್ವಭಾವಿಯಾಗಿ 3 ಸಮೀಕ್ಷೆಗಳನ್ನು ನಡೆಸಿತು. 2017 ಏಪ್ರಿಲ್ ತಿಂಗಳಲ್ಲಿ ನಮ್ಮ ಮೊತ್ತ ಮೊದಲ ಸಮೀಕ್ಷೆ ಭಾನುವಾರ ಮಾಸಿಕದಲ್ಲಿ ಪ್ರಕಟ ಆಯಿತು. ನಮ್ಮ ಮೊಟ್ಟ ಮೊದಲ ಸಮೀಕ್ಷೆಯಲ್ಲಿ ಭಾರತೀಯ ಜನತಾ ಪಕ್ಷ 117 ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸುತ್ತೆ ಅಂತ ನಾವು ಊಹೆ ಮಾಡಿದ್ವಿ. ಇನ್ನು ಕಾಂಗ್ರೆಸ್ ಪಕ್ಷ 57 ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸುವ ಸಾಧ್ಯತೆ ಇದೆ ಅಂತ ನಮ್ಮ ಸಮೀಕ್ಷೆ ಹೇಳಿತ್ತು. ಜಾತ್ಯತೀತ ಜನತಾದಳ 46 ವಿಧಾನಸಭಾ ಕ್ಷೇತ್ರದಲ್ಲಿ ಗೆಲುವು ಸಾಧಿಸುತ್ತೆ ಅಂತ ಹೇಳಿತ್ತು. 2017 ಏಪ್ರಿಲ್ ತಿಂಗಳಲ್ಲಿ ಪ್ರಸಾರವಾದ ಮತ್ತು ಪ್ರಕಟವಾದ ನಮ್ಮ ಮೊದಲ ಸಮೀಕ್ಷೆ. ನೋಡಿ, ಎರಡನೇ ಸಮೀಕ್ಷೆ ಹೊತ್ತಿಗೆ ಕರ್ನಾಟಕದಲ್ಲಿ ಭಾರಿ ಸ್ಥಿತ್ಯಂತರ ಆಯಿತು. ಗುಂಡ್ಲೋಪೇಟೆ ನಂಜನಗೂಡು ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಭಾರಿ ಬಹುಮತದ ಗೆಲುವು ಸಾಧಿಸಿತ್ತು ಮತ್ತು ಭಾರತೀಯ ಜನತಾ ಪಕ್ಷದಲ್ಲಿ ಅಂತಃಕಲಹ ದೊಡ್ಡ ಪ್ರಮಾಣದಲ್ಲಿ ಇನ್ಕ್ರೀಸ್ ಆಗಿತ್ತು. ಇದರ ಪರಿಣಾಮವಾಗಿ 2017 ನವೆಂಬರ್ ತಿಂಗಳಲ್ಲಿ ಪ್ರಸಾರವಾದ ಮತ್ತು ಪ್ರಕಟವಾದ ನಮ್ಮ ಸಮೀಕ್ಷೆಯಲ್ಲಿ ಭಾರತೀಯ ಜನತಾ ಪಕ್ಷ 22 ವಿಧಾನಸಭಾ ಕ್ಷೇತ್ರಗಳನ್ನು ಕಳೆದುಕೊಂಡು 95ಕ್ಕೆ ಕುಸಿತಿತ್ತು. ಇನ್ನು ಕಾಂಗ್ರೆಸ್ 2017 ಏಪ್ರಿಲ್ ತಿಂಗಳಲ್ಲಿ ನಡೆದ ಸಮೀಕ್ಷೆಯಲ್ಲಿ 57 ವಿಧಾನಸಭಾ ಕ್ಷೇತ್ರದಲ್ಲಿ ಗೆದ್ದಿತ್ತು. ಅಂದರೆ 2017 ನವೆಂಬರ್ ತಿಂಗಳ ವೇಳೆಗೆ ಕಾಂಗ್ರೆಸ್ 17ರಿಂದ 18ಕ್ಕೂ ಹೆಚ್ಚು ಸ್ಥಾನವನ್ನು ಗಳಿಸೋದ್ರ ಮೂಲಕ 75 ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸುವ ಸಾಧ್ಯತೆಯನ್ನು ತೋರಿಸಿತ್ತು. ಇನ್ನು ಜಾತ್ಯತೀತ ಜನತಾದಳ 46ರಿಂದ 52ಕ್ಕೆ ಇನ್ಕ್ರೀಸ್ ಆಗಿತ್ತು. ಸ್ನೇಹಿತರೆ, ಈ ಮಾಹಿತಿಯನ್ನು ನಾನು ಯಾಕೆ ನೀಡ್ತಾ ಇದ್ದೀನಿ ಅಂತಂದ್ರೆ, ಭಾನು ಟಿವಿ ಮತ್ತು ಎಂಆರ್ಐಬಿ ತಂಡ ರಾಜಕೀಯ ಸ್ಥಿತ್ಯಂತರಗಳು, ಜನರ ಒಲವು ನಿಲುವುಗಳು ಯಾವ ರೀತಿ ಬದಲಾಗುತ್ತೆ ಎನ್ನುವುದರ ಕಡೆಗೂ ಹೆಚ್ಚು ಗಮನವನ್ನು ಕೊಟ್ಟಿತ್ತು, ಹದ್ದಿನ ಕಣ್ಣನ್ನಿಟ್ಟಿತ್ತು. ನೋಡಿ, ನಮ್ಮ ಮೂರನೆಯ ಸಮೀಕ್ಷೆ 2018 ಮೇ 1ನೇ ತಾರೀಕು ಪ್ರಸಾರ ಆಯಿತು ಮತ್ತು ಪ್ರಕಟ ಆಯಿತು. ನಮ್ಮ ಮೂರನೇ ಸಮೀಕ್ಷೆಯಲ್ಲಿ ಭಾರತೀಯ ಜನತಾ ಪಕ್ಷ 95 ಸ್ಥಾನಗಳನ್ನು ಮಾತ್ರ ಗೆಲ್ಲುತ್ತೆ ಅಷ್ಟೇ, ಅದರಲ್ಲಿ ಏನು ಬದಲಾವಣೆ ಆಗಲ್ಲ, ಹಿಂದಿನ ಸಮೀಕ್ಷೆಯಲ್ಲಿ ಎಷ್ಟು ಸ್ಥಾನ ಗೆದ್ದಿತ್ತು ಅಷ್ಟೇ ಸ್ಥಾನ ಅಂತ ಹೇಳಿದ್ವಿ. ಇನ್ನು ಕಾಂಗ್ರೆಸ್ ಹಿಂದಿನ ಸಮೀಕ್ಷೆಯಲ್ಲಿ 75 ಸ್ಥಾನಗಳನ್ನು ಗೆದ್ದಿದ್ರೆ ಈ ಬಾರಿಯ ಸಮೀಕ್ಷೆಯಲ್ಲಿ 1 ಸ್ಥಾನವನ್ನು ಕಳೆದುಕೊಂಡಿತ್ತು. ಅದೇ ರೀತಿ ಜಾತ್ಯತೀತ ಜನತಾದಳ 50 ಸ್ಥಾನಕ್ಕೆ ಕುಸಿತಿತ್ತು 52ರಿಂದ. ನೋಡಿ, ಅದಾದ ನಂತರ ಭಾನು ಟಿವಿ ಎಂಆರ್ಐಬಿ ತಂಡ ಮೇ 1ರಿಂದ ಮೇ 6ರವರೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕರ್ನಾಟಕದ ಉದ್ದಗಲಕ್ಕೂ ಪ್ರವಾಸವನ್ನು ಮಾಡಿದ ನಂತರ ಅವರ ಪ್ರವಾಸದ ಪರಿಣಾಮ ಮತದಾರರ ಮೇಲೆ ಏನಾದರೂ ಆಗಿದೆಯಾ ಅನ್ನೋದರ ಸಮೀಕ್ಷೆಯನ್ನು ನಡೆಸಿದಾಗ ಆ ಸಮೀಕ್ಷೆಯಲ್ಲಿ ಅಚ್ಚರಿಯ ಅಂಶಗಳು ಗೋಚರ ಆಗೋದಕ್ಕೆ ಪ್ರಾರಂಭ ಆಯಿತು. ನಾವು ಮತ್ತೆ ಮೇ 6, 2018 ಮತ್ತೊಂದು ಸಮೀಕ್ಷೆಯನ್ನ ಭಾನು ಟಿವಿ ಎಂಆರ್ಐಬಿ ಮೂಲಕ ಭಾನು ಟಿವಿಯಲ್ಲಿ ಪ್ರಸಾರ ಮಾಡಿದ್ವಿ. ಆ ಸಮೀಕ್ಷೆಯ ಪ್ರಕಾರ ಭಾರತೀಯ ಜನತಾ ಪಕ್ಷ 101 ವಿಧಾನಸಭಾ ಕ್ಷೇತ್ರದಿಂದ 106 ವಿಧಾನಸಭಾ ಕ್ಷೇತ್ರದ ಆಸುಪಾಸಿನಲ್ಲಿ ಗೆಲುವು ಸಾಧಿಸುತ್ತೆ ಅಂತ ಭಾನುವಾರ ಭಾನು ಟಿವಿ ಎಂಆರ್ಐಬಿ ತಂಡ ಊಹೆ ಮಾಡಿತ್ತು. ನೋಡಿ, ಅದೇ ರೀತಿ ಕಾಂಗ್ರೆಸ್ ಪಕ್ಷ ತನ್ನ ಶಾಸಕರ
ನೆಲೆಯನ್ನ ಶಾಸಕರ ಬಹು ಬಲವನ್ನ ಕಡಿಮೆ ಮಾಡಿಕೊಂಡಿತ್ತು 75 ರಷ್ಟು ಗೆಲ್ತಾ ಇದ್ದ ಕಾಂಗ್ರೆಸ್ ಶಾಸಕರ ಸಂಖ್ಯೆ 63 ರಿಂದ 68 ಕ್ಕೆ ಜಾತ್ಯತೀತ ಜನತಾ ದಳ ಇನ್ಕ್ರೀಸ್ ಆಯಿತು 55 ರಿಂದ 60 ಕ್ಕೆ ನೋಡಿ ನಮ್ಮ ಸಮೀಕ್ಷೆ ಪ್ರಕಟ ಆಗಿ ಪ್ರಸಾರ ಆಗಿ 6 ದಿನ ಕಳೆದಿದೆ ಮೇ 6 ರಿಂದ ಮೇ 12 ಮೇ 12 ಇವತ್ತು ನಿಜವಾಗಿ ಕರ್ನಾಟಕದ ಮತದಾರರ ಮತಗಟ್ಟೆಗೆ ಹೋಗಿ ವಿದ್ಯುನ್ಮಾನ ಮಾಧ್ಯಮದ ಆ ಯಂತ್ರಗಳೇನಿದೆ ಎಲೆಕ್ಟ್ರಾನಿಕ್ ಮೆಷಿನ್ ಅಲ್ಲಿ ಯಾವ ಪಕ್ಷವನ್ನ ಆಯ್ಕೆ ಮಾಡ್ತೀನಿ ತನ್ನ ಆಯ್ಕೆಯ ಪಕ್ಷ ಯಾವುದು ತನ್ನ ಆಯ್ಕೆಯ ಅಭ್ಯರ್ಥಿ ಯಾವುದು ಅಂತ ಒತ್ತುವುದರ ಮೂಲಕ ಈಗಾಗಲೇ ನಿರ್ಧಾರ ಮಾಡಾಗೋಗಿದೆ ಭಾನು ಟಿವಿ ಎಂಆರ್ಐಬಿ ತಂಡ ಮತ್ತೆ ಈ ಮಾಹಿತಿಯನ್ನ ಸಂಗ್ರಹಿಸಿತು ಈ ಮಾಹಿತಿಯ ಆಧಾರದಲ್ಲಿ ನೋಡೋದಾದ್ರೆ ಸ್ನೇಹಿತರೆ 2018 ರ ವಿಧಾನಸಭಾ ಚುನಾವಣೆಯಲ್ಲಿ ಅಚ್ಚರಿಯ ಫಲಿತಾಂಶ ನಿಮಗೆ ಬರುತ್ತೆ ಭಾರತೀಯ ಜನತಾ ಪಕ್ಷ 115 ರಿಂದ 120 ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸುವ ಸಾಧ್ಯತೆ ಇದೆ ಇಲ್ಲ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದೇ ಬಿಡುತ್ತೆ ಅಂತ ಎಲ್ಲ ಹೇಳ್ತಾ ಇದ್ರಲ್ಲ ಕಾಂಗ್ರೆಸ್ ಪಕ್ಷ 60 ಸ್ಥಾನಗಳ ಆಸುಪಾಸಿನಲ್ಲಿ ಗೆಲುವು ಸಾಧಿಸುವ ಸಾಧ್ಯತೆ ಇದೆ ಜಾತ್ಯತೀತ ಜನತಾ ದಳ 2ನೇ ಸ್ಥಾನಕ್ಕೆ ತುಂಬಾ ಟಫ್ ಫೈಟ್ ಕೊಡ್ತಾ ಕಾಂಗ್ರೆಸ್ ಗಿಂತ ಮುಂದೆ ಒಂದು ಹೆಜ್ಜೆ ಹೋದ್ರು ಹೋಗಬಹುದು ನೋಡಿ ಇಂಥ ಪರಿಸ್ಥಿತಿ ಕರ್ನಾಟಕದ ಮುದ್ದಗಲಕ್ಕೂ ಇದೆ ಸ್ನೇಹಿತರೆ ಭಾನು ಟಿವಿ ಎಂಆರ್ಐಬಿ ತಂಡ ನಡೆಸಿದ ಈ ಸಮೀಕ್ಷೆಯಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ಅಂದ್ರೆ 61 ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿರುವ ಬೆಂಗಳೂರನ್ನ ಹೊರತುಪಡಿಸಿದ ಭಾಗ ಇದರಲ್ಲಿ ಕಾಂಗ್ರೆಸ್ ಪಕ್ಷ ವರ್ಚುಯಲಿ ವೈಪ್ ಔಟ್ ಆಗ್ತದೆ ಆರೇಳು ಸ್ಥಾನಗಳಲ್ಲಿ ಗೆಲುವು ಸಾಧಿಸಿದ್ರೆ ಹೆಚ್ಚು ಇನ್ನು ಮಧ್ಯ ಕರ್ನಾಟಕ ಮತ್ತು ಮುಂಬೈ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷ ದೊಡ್ಡ ಗೆಲುವನ್ನ ಸಾಧಿಸ್ತಾ ಕಾಂಗ್ರೆಸ್ ಅನ್ನ ಸಂಪೂರ್ಣವಾಗಿ ಪುಡಿ ಪುಡಿ ಮಾಡ್ತಾ ಇದೆ ಮತ್ತೆ ನಮಗೆ ದೊರೆತಿರುವ ಮಾಹಿತಿಯ ಪ್ರಕಾರ ಹೈದರಾಬಾದ್ ಕರ್ನಾಟಕ ಅಲ್ಲಿನ 40 ವಿಧಾನಸಭಾ ಕ್ಷೇತ್ರಗಳು ಕರಾವಳಿ ಕರ್ನಾಟಕದ 19 ವಿಧಾನಸಭಾ ಕ್ಷೇತ್ರಗಳು ಬೆಂಗಳೂರಿನ 28 ವಿಧಾನಸಭಾ ಕ್ಷೇತ್ರಗಳಲ್ಲಿ ಸ್ವಲ್ಪ ಮಟ್ಟಿಗೆ ಕಾಂಗ್ರೆಸ್ ಭಾರತೀಯ ಜನತಾ ಪಕ್ಷದ ಜೊತೆ ಸಮಬಲದ ಹೋರಾಟವನ್ನು ನಡೆಸ್ತಾ ಇದೆ ಈ ಎಲ್ಲ ಅಂಕಿಅಂಶಗಳ ಇದರ ಆಧಾರದ ಮೇಲೆ ಅಂಕಿಅಂಶಗಳನ್ನು ಸಂಗ್ರಹಿಸಿದಾಗ ಭಾರತೀಯ ಜನತಾ ಪಕ್ಷ 106 ಅನ್ನ ದಾಟಿ 110 ರ ಮೇಲೆ ಅಂದ್ರೆ ನಾನಾಗಲೇ ಹೇಳದ್ದಲ್ಲ 115 ರಿಂದ 125 ಹೋಗಬಹುದು ಅಂತ ಅಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ನಿಮಗೆ ಉದಾಹರಣೆಗೆ ನಿದರ್ಶನಕ್ಕೆ ಎರಡು ಜಿಲ್ಲೆಗಳನ್ನು ನಾನು ಹೇಳ್ತೀನಿ ಚಾಮರಾಜನಗರ ಜಿಲ್ಲೆಯಲ್ಲಿ ಮತದಾನದ ದಿನಾಂಕ ಪ್ರಕಟ ಆಗಿ ನಾಮಪತ್ರವನ್ನ ಹಿಂದೆ ತೆಗೆದುಕೊಳ್ಳುವ ದಿನದವರೆಗೆ ಚಾಮರಾಜನಗರ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಕ್ಷ ಒಂದೇ ಒಂದು ಸ್ಥಾನವನ್ನ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಅನ್ನುವ ಪರಿಸ್ಥಿತಿ ಇತ್ತು ಆದರೆ ಚಾಮರಾಜನಗರ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಕ್ಷ ಕನಿಷ್ಠ 2 ಸ್ಥಾನ ಗರಿಷ್ಠ 3 ಸ್ಥಾನ ಗೆಲುವು ಸಾಧಿಸುವ ಸಾಧ್ಯತೆ ಇದೆ ಮೈಸೂರು ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಕ್ಷ ಒಂದೇ ಸ್ಥಾನ ಗೆಲ್ತಾರೆ ಅಂತ ಇದ್ರು ಆದರೆ ಹೆಗ್ಗಡದೇವನಕೋಟೆ ಕೃಷ್ಣರಾಜ ಮತ್ತು ನಂಜನಗೂಡದಲ್ಲಿ ಭಾರತೀಯ ಜನತಾ ಪಕ್ಷ ಗೆಲುವು ಸಾಧಿಸಬಹುದು ಇನ್ನ ಜಾತ್ಯತೀತ ಜನತಾ ದಳ ದಕ್ಷಿಣ ಕರ್ನಾಟಕದ ಮೈಸೂರು ಜಿಲ್ಲೆ ಮಂಡ್ಯ ರಾಮನಗರ ಚಿಕ್ಕಬಳ್ಳಾಪುರ ಕೋಲಾರ ಬೆಂಗಳೂರು ಗ್ರಾಮಾಂತರ ಹಾಸನ ಈ ಭಾಗದಲ್ಲಿ ಸ್ವೀಪ್ ಮಾಡ್ತಾ ಇದೆ ಈ ಹಿನ್ನೆಲೆ ಒಳಗೆ ನೋಡಿದಾಗ ಕಾಂಗ್ರೆಸ್ ಪಕ್ಷ 60ರ ಆಸುಪಾಸನ್ನ ತಲುಪೋದು ಕಷ್ಟ ಜಾತ್ಯತೀತ ಜನತಾ ದಳ ಪ್ರಮುಖ ವಿರೋಧ ಪಕ್ಷವಾಗಿ ಹೊರಹೊಮ್ಮಿದ್ರೆ ಕಾಂಗ್ರೆಸ್ ಇದು ಭಾರತೀಯ ಜನತಾ ಪಕ್ಷ ಅಧಿಕಾರ ಸೂತ್ರ ಹಿಡಿಯುವ ಎಲ್ಲ ಸಾಧ್ಯತೆಗಳು ಇದೆ ಸ್ನೇಹಿತರೆ ಇವತ್ತು ನಾವು ಕೊಟ್ಟಿರೋದು ಇಟ್ ಇಸ್ ಓನ್ಲಿ ಎನ್ ಎಕ್ಸಾಕ್ಟ್ ಪೋಲ್ ಚುನಾವಣೋತ್ತರ ಸಮೀಕ್ಷೆ ನಿಮಗೆ ನಿಜವಾದಂತಹ ಫಲಿತಾಂಶ ದೊರೆಯೋದು ಮೇ 15 12 ಗಂಟೆಯ ವೇಳೆಗೆ ನಿಚ್ಚಳವಾದಂತಹ ಫಲಿತಾಂಶ ನಿಮ್ಮ ಮುಂದೆ ಬರುತ್ತೆ ನಿಮಗೆ ಆವಾಗ ನೀವು ಲೆಕ್ಕ ಹಾಕಬಹುದು ಯಾವ ಸಂಸ್ಥೆ ಮಾಡಿದ ಸಮೀಕ್ಷೆ ಸರಿಯಾಗಿತ್ತು ಯಾವ ಸಂಸ್ಥೆ ಮಾಡಿದ ಸಮೀಕ್ಷೆ ಸರಿಯಾಗಿಲ್ಲ ಅಂತ ಒಂದು ವೇಳೆ ನಮ್ಮ ಭಾನು ಟಿವಿ ಎಂಆರ್ಐಬಿ ತಂಡ
ಮಾಡಿದ ಈ ಸಮೀಕ್ಷೆಗಳು ತಪ್ಪಾದರೆ ಅದನ್ನು ನಾವು ಗ್ರೇಸ್ಫುಲಿ ವಿ ಅಕ್ಸೆಪ್ಟ್ ಇಟ್ ನಮ್ಮ ನಮ್ಮ ಸಮೀಕ್ಷೆಯ ಲೆಕ್ಕಾಚಾರದಲ್ಲಿ ತಪ್ಪಾಗಿದೆ ಅಂತ ಒಂದು ವೇಳೆ ನಮ್ಮ ಸಮೀಕ್ಷೆ ಕ್ಲಿಕ್ ಆದರೆ ನೀವು ಪ್ರೀತಿಯಿಂದ ಅಭಿಮಾನದಿಂದ ನಮ್ಮ ಬೆನ್ನನ್ನು ತಟ್ಟುತ್ತೀರಿ ಅಂತ ನಾನು ನಿರೀಕ್ಷೆ ಮಾಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ